ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲು ತುಮಕೂರಿನಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ನಡೆಸಲು ತಿಗಳು ಸಮುದಾಯದವರು ಒಕ್ಕೂರಲಿನಿಂದ ತೀರ್ಮಾನಿಸಿದ್ದಾರೆ. ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆಗಾಗಿ ಸರ್ಕಾರದ ಗಮನ ಸೆಳೆಯಲು ಜನವರಿ ತಿಂಗಳಲ್ಲಿ ತುಮಕೂರಿನಿಂದ ಬೆಂಗಳೂರುವರೆಗೆ ಬೃಹತ್ ಪಾದಯಾತ್ರೆ ನಡೆಸುವುದಾಗಿ ತಿಗಳ ಸಮುದಾಯದ ಮುಖಂಡರು ಒಮ್ಮತದಿಂದ ಹೇಳಿದ್ದಾರೆ. ತುಮಕೂರಿನ ಕೊಲ್ಲಾಪುರದಮ್ಮ ಸಮುದಾಯ ಭವನದಲ್ಲಿ ಕರ್ನಾಟಕ ಅಗ್ನಿ ಬನ್ನಿರಾಯ ತಿಗಳ ಮಹಾಸಭಾ ವತಿಯಿಂದ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಗಳ ಸಮುದಾಯದ ಮುಖಂಡರುಗಳು ಮಾತನಾಡಿ, ಸರ್ಕಾರದ ಗಮನ ಸೆಳೆಯಲು ಶಾಸಕರು, ಸಂಸದರು ಮತ್ತಿತರ ರಾಜಕೀಯ ನಾಯಕರ ಮುಂದಾಳತ್ವದಲ್ಲಿ ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆರಳಿ ಬೇಡಿಕೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ತಿಗಳ ಸಮುದಾಯದ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ, ಅಗ್ನಿವಂಶ ಕ್ಷತ್ರಿಯ ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಹಾಗೂ ತಿಗಳ ಸಮುದಾಯವನ್ನ ಪ್ರವರ್ಗ 2A ನಿಂದ ಪ್ರವರ್ಗ 1ಕ್ಕೆ ಬದಲಾಯಿಸಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಸಮುದಾಯದ ಮುಖಂಡರುಗಳು ವಿವಿಧ ಸಂದರ್ಭಗಳಲ್ಲಿ ಒತ್ತಾಯ ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ಸರ್ಕಾರದಿಂದ ಯಾವುದೇ ಸ್ಪಂದನೆ ಆಗಿಲ್ಲವೆಂದು ನರಸಿಂಹಮೂರ್ತಿ ಹೇಳಿದ್ದಾರೆ. ನಮ್ಮ ಜನಾಂಗದ ಬೇಡಿಕೆ ಅಗ್ನಿವಂಶ ಕ್ಷತ್ರಿಯ ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಹಾಗೂ ತಿಗಳ ಸಮುದಾಯವನ್ನು ಪ್ರವರ್ಗ 2A ನಿಂದ ಪ್ರವರ್ಗ 1ಕ್ಕೆ ಬದಲಾಯಿಸಬೇಕು. ಸಮುದಾಯದವರಿಗೆ ಸರ್ಕಾರದ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂದು ಆಗ್ರಹಿಸಿ ಹೋರಾಟವನ್ನು ತೀವ್ರಗೊಳಿಸಲು ತೀರ್ಮಾನಿಸುತ್ತಿದ್ದೇವೆ. ಮುಂದಿನ ಹಂತದಲ್ಲಿ ಶಾಸಕರು, ಸಂಸದರು ಮತ್ತಿತರ ರಾಜಕೀಯ ನಾಯಕರ ಮುಂದಾಳತ್ವದಲ್ಲಿ ಈ ತಿಂಗಳ ಅಂತ್ಯದಲ್ಲಿ ತಿಗಳ ಜನಾಂಗದ ಮುಖಂಡರು ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆರಳಿ ಬೇಡಿಕೆ ಸಲ್ಲಿಸಲು ತೀರ್ಮಾನ ಮಾಡಿದ್ದೇವೆ. ಆಗಲೂ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಬರುವ ಜನವರಿ ತಿಂಗಳಲ್ಲಿ ತುಮಕೂರಿನಿಂದ ಬೆಂಗಳೂರಿಗೆ ಬೃಹತ್ ಪಾದಯಾತ್ರೆ ಮುಖಾಂತರ ತೆರಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಲು ನಿರ್ಧರಿಸುತ್ತೇವೆ. ಎಲ್ಲ ಕಡೆಯ ಸಮುದಾಯದವರು ಸೇರಿಕೊಂಡು, ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ಬೃಹತ್ ಹೋರಾಟ ನಡೆಸಲಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾ ಇದ್ದೇವೆ. ಕೃಷಿ ತೋಟಗಾರಿಕೆ ನಂಬಿಕೊಂಡು ಬದುಕುತ್ತಿರುವ ತಿಗಳ ಸಮುದಾಯವು ಸ್ವಾತಂತ್ರ್ಯ ಬಂದಾಗಿನಿಂದ ಈವರೆಗೂ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಆಗಿನಿಂದ ಆಡಳಿತದಲ್ಲಿದ್ದ ಎಲ್ಲಾ ಸರ್ಕಾರಗಳು ತಿಗಳ ಸಮುದಾಯವನ್ನ ಕಡೆಗಣಿಸುತ್ತಾ ಬಂದಿದೆ. ರಾಜಕೀಯ ಶಕ್ತಿ ಇಲ್ಲದ ಕಾರಣ ಸರ್ಕಾರದ ಅನುಕೂಲ ಪಡೆಯಲು ಧ್ವನಿ ನಮಗೆ ಇಲ್ಲದಂತಾಗಿದೆ. ಹೀಗಾಗಿ ಈವರೆಗಿನ ಎಲ್ಲಾ ಸರ್ಕಾರಗಳು ನಮ್ಮ ಸಮುದಾಯವನ್ನ ನಿರ್ಲಕ್ಷಿಸುತ್ತಾ ಬಂದವು. ಸರ್ಕಾರದ ಗಮನ ಸೆಳೆಯಲು, ಸೌಕರ್ಯ ಪಡೆಯಲು ತಿಗಳ ಸಮುದಾಯಕ್ಕೆ ಸಾಧ್ಯವಾಗಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತೀರಾ ಹಿಂದುಳಿದಿರುವ ತಿಗಳ ಜನಾಂಗ ರಾಜಕೀಯವಾಗಿಯೂ ಬಲವರ್ಧನೆ ಪಡೆಯಲು ಸಾಧ್ಯವಾಗಿಲ್ಲ. ಇನ್ನು ಮುಂದೆ ತಿಗಳರು ಸಂಘಟಿತರಾಗಿ ಸರ್ಕಾರದ ಗಮನ ಸೆಳೆದು ಅರ್ಹ ಸೌಲಭ್ಯಗಳನ್ನ ಪಡೆಯುವ ನಿಟ್ಟಿನಲ್ಲಿ ಹೋರಾಟ ಆರಂಭಿಸಬೇಕಾಗಿದೆ ಎಂದು ಮಾಜಿ ಮೇಯರ್ ಲಲಿತಾ ರವೀಶ್ ಜಾಂಗೀರ್ ಹೇಳಿದ್ದಾರೆ. ಹಿಂದುಳಿದ ವರ್ಗದಲ್ಲಿರುವ 103 ಜಾತಿಗಳ ನಡುವೆ ತಿಗಳರಂತಹ ಧ್ವನಿ ಇಲ್ಲದ ಜಾತಿಯವರು ಸೇರಿದ್ದು, ಅರ್ಹ ಸರ್ಕಾರಿ ಸವಲತ್ತುಗಳು ಈ ವರ್ಗದ ಬಲಾಢ್ಯ ಜಾತಿಗಳ ಪಾಲಾಗುತ್ತಾ ನಾವು ವಂಚಿತರಾಗುತ್ತಲೇ ಬಂದಿದ್ದೇವೆ. ತಿಗಳ ಸಮುದಾಯಕ್ಕೆ ನ್ಯಾಯ ದೊರೆಯಬೇಕು. ತಿಗಳರು ಇತರೆ ಸಮುದಾಯಗಳಂತೆ ಆರ್ಥಿಕ, ಸಾಮಾಜಿಕ ನ್ಯಾಯ, ಸ್ಥಾನಮಾನ ಪಡೆದು ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬಾಳಬೇಕಾಗಿದೆ. ಈ ದೃಷ್ಟಿಯಿಂದ ಸರ್ಕಾರ ತಿಗಳ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಬೇಡಿಕೆಗೆ ಅನುಗುಣವಾಗಿ ಅನುದಾನವನ್ನ ನಿಗಮಕ್ಕೆ ನೀಡಬೇಕೆಂದು ಸರ್ಕಾರವನ್ನ ಈ ಮೂಲಕ ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಪಮೇಯರ್ ಶಶಿಕಲಾ, ಗಂಗಾ ಹನ್ಮಯ್ಯ, ಪಾಲಿಕೆ ಸದಸ್ಯರಾದ ಶ್ರೀನಿವಾಸ್, ಮಾಜಿ ಸದಸ್ಯರಾದ ಪ್ರೆಸ್ ರಾಜಣ್ಣ, ಅಣೆತೋಟ ಶ್ರೀನಿವಾಸ್, ಟಿಜಿ ನರಸಿಂಹರಾಜು, ಟಿಎಚ್ ವಾಸುದೇವ್, ಅಗ್ನಿಕುಲ ತಿಗಳ ಜನಾಂಗದ ಅಧ್ಯಕ್ಷ ಕುಂಬಿ ನರ್ಸಯ್ಯ, ಅಗ್ನಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಎಲ್ ಕುಂಬಯ್ಯ, ಕರ್ನಾಟಕ ಅಗ್ನಿ ಬನ್ನಿರಾಯ ತಿಗಳ ಮಹಾಸಭಾದ ಅಧ್ಯಕ್ಷ ಆಂಜನೇಯ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಎಲ್ಇಡಿ ಬೀದಿ ದೀಪಗಳ ಅಳವಡಿಕೆಯಲ್ಲಿ ಆಗಿರುವ ಹಗರಣದ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧವಾಗಿರುವುದಾಗಿ ತುಮಕೂರು ಪಾಲಿಕೆ ಸದಸ್ಯ ಜಯಕುಮಾರ್ ಸವಾಲ್ ಹಾಕಿದ್ದಾರೆ. ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ವತಿಯಿಂದ ನಗರದಲ್ಲಿರುವ ಸುಮಾರು 38,000 ಸಾಂಪ್ರದಾಯಿಕ ಬೀದಿ ದೀಪಗಳನ್ನ ಎಲ್ಇಡಿ ದೀಪಗಳನ್ನಾಗಿ ಪರಿವರ್ತಿಸಲು ಹಾಗೂ ಹೊಸದಾಗಿ ಹಾಕಲಾಗುತ್ತಿರುವ ಎಲ್ಇಡಿ ಬೀದಿ ದೀಪಗಳ ಅಳವಡಿಕೆಯಲ್ಲಿ ರು 45 ಕೋಟಿ ಹಗರಣವಾಗಿರುವುದು ಸ್ಪಷ್ಟವಾಗಿದ್ದು, ಸಾರ್ವಜನಿಕರ ಹಣ ದುರುಪಯೋಗವಾಗುತ್ತಿರುವ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ ಎಂದು ಪಾಲಿಕೆ ಸದಸ್ಯ ಜಯಕುಮಾರ್ ತಿಳಿಸಿದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ರಂಗಸ್ವಾಮಿ
ಪತ್ರಿಕೆಗಳಿಗೆ ನೀಡಿರುವ ಸ್ಪಷ್ಟೀಕರಣದಲ್ಲಿ ತಿಳಿಸಿರುವಂತೆ ಪಿಪಿಇ ಯೋಜನೆಯಡಿ ಆಯ್ಕೆಯಾಗಿರುವ ಈ ಯೋಜನೆ ₹54.60 ಕೋಟಿ ₹65,84,00 ಕಂತುಗಳಲ್ಲಿ ಪಾಲಿಕೆ ವತಿಯಿಂದಲೇ ಪಾವತಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಮತ್ತು ಪಾಲಿಕೆಯಿಂದ ಆಗಿರುವ ಒಪ್ಪಂದದಂತೆ ಯೋಜನೆ ಅನುಷ್ಠಾನಗೊಳಿಸಲು ಆಗಿರುವ ಲೋಪಗಳ ಬಗ್ಗೆ ದಾಖಲೆಗಳ ಸಮೇತ ಚರ್ಚೆಗೆ ಸಿದ್ಧನಿದ್ದೇನೆ. ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರು ಸಾರ್ವಜನಿಕರ ಚರ್ಚೆಗೆ ವೇದಿಕೆ ಕಲ್ಪಿಸಿದರೆ ಬಹಿರಂಗವಾಗಿ ಹಗರಣದ ಬಗ್ಗೆ ನಿರೂಪಿಸಲು ಸಿದ್ಧನಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಈಗ ಎಲ್ ಇ ಡಿ ವಿಚಾರವಾಗಿ ನಾನು ಆಲ್ರೆಡಿ 20ನೇ ತಾರೀಕು ಪ್ರೆಸ್ ಮೀಟ್ ಕರೆದಿದ್ದೆ. ಪ್ರೆಸ್ ಮೀಟ್ ಕರೆದು ಪ್ರತಿಯೊಂದು ದಾಖಲಾತಿಗಳನ್ನು ಮಾಧ್ಯಮದ ಮುಖಾಂತರ ಪಬ್ಲಿಕ್ಗೆ ತಿಳಿಸೋಂಥ ಕಾರ್ಯಕ್ರಮ ಮಾಡಿದ್ದೆ. ಅದಾದಮೇಲೆ ಸಂಬಂಧಪಟ್ಟ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು MD ಇದಕ್ಕೆ ಯಾವುದೇ ರೀತಿಯಾದ ಅವ್ಯವಹಾರ ಆಗಿಲ್ಲ ಅಂತೇಳಿ ಒಂದು ಪ್ರೆಸ್ ನೋಟ್ ಕಳಿಸಿದರು. ಆ ನೋಟಲ್ಲಿ ನಾನೇನು ಪ್ರೆಸ್ ಮೀಟಲ್ಲಿ ಹೇಳಿರ್ತಕ್ಕಂಥ ವಿಚಾರನ ಅದನ್ನೇ ಅವರು ಪ್ರೆಸ್ ನೋಟಲ್ಲಿ ಕಳಿಸಿದ್ರೆ ಹೊತ್ತು ವಿನಃ ಬೇರೆ ಏನೂ ಕಳಿಸಿಲ್ಲ. ಅವ್ರು ಹೇಳೋದೇನು ಅಗ್ರಿಮೆಂಟ್ ಮಾತ್ರ ನಾವು ಪ್ರಾಜೆಕ್ಟ್ ಅಗ್ರಿಮೆಂಟ್ ಮಾತ್ರ ನಾವು ಮಾಡಿಕೊಟ್ಟಿರೋದು ಅಂತ ಹೇಳ್ತಾರೆ. ನಾನು ಹೇಳ್ತಿರೋದು ಅದೇ ಪ್ರಾಜೆಕ್ಟ್ ಅಗ್ರಿಮೆಂಟ್ ಮಾಡಿಕೊಟ್ಟಿರೋದು ಸ್ಮಾರ್ಟ್ ಸಿಟಿ ಅವರೇ ಅಗ್ರಿಮೆಂಟ್ ಮಾಡೋದ್ರಲ್ಲೇ ಅವ್ಯವಹಾರ ಆಗಿದೆ. ಯಾವ ರೀತಿ ಎಷ್ಟು ನಮಗೆ PPP ಪ್ರಾಜೆಕ್ಟಲ್ಲಿ ಎಷ್ಟು ಅನುದಾನದಲ್ಲಿ ಅಂದರೆ ಲೈಟ್ ಬಿಲ್ಲು ಮತ್ತು ಮೇಂಟೆನೆನ್ಸು ಆ ದುಡ್ಡಿಗೆ 53% ಇವರು ಸೇವಿಂಗ್ಸ್ ತೋರಿಸ್ಬೇಕು. ವಿಧಾನ ಇವ್ರು ಇಷ್ಟ ಬಂದಂಗೆ ಅಂದಾಜು ಮೇಲೆ ಯಾವುದೇ ರೀತಿ ಪಟ್ಟಿ ಮಾಡೋಕ್ಕಾಗೋದಿಲ್ಲ. ಕಾನೂನು ರೀತಿಯಲ್ಲಿ ಯಾವುದೇ ಪ್ರಾವಿಷನ್ ಇಲ್ಲ. ಅಂದಾಜು ಪಟ್ಟಿ ಮಾಡೋಕ್ಕೆ ಪಾಲಿಕೆಯಲ್ಲಾಗಲಿ ಸ್ಮಾರ್ಟ್ ಸಿಟಿಯಲ್ಲಾಗಲಿ ಎಲ್ಲೂ ಅವಕಾಶಗಳಿಲ್ಲ. ಇವರು ಏನು ಒರಿಜಿನಾಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಆ ಮುಖಾಂತರನೇ ಅವರು ಅಂದಾಜು ಪಟ್ಟಿ ಮಾಡಿ ಅದರಲ್ಲಿ 53% ಸೇವಿಂಗ್ ತೋರಿಸ್ಬೇಕಿತ್ತು. ಅದ್ರ ದಾಖಲಾತಿಗಳನ್ನು ನಾನು ಪ್ರೆಸ್ ಮೀಟಲ್ಲಿ ಬಿಡುಗಡೆ ಮಾಡಿದ್ದೀನಿ. ಅದಾದಮೇಲೆ ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿ ಇಲ್ಲಿಗೆ 10ರಿಂದ 15 ದಿವಸ ಆದರೂ ಸಹ ಶಾಸಕರು ಸಹ ಇದುವರೆಗೂ ಯಾವುದೇ ರೀತಿಯಾದ ನಾನು ಕಮ್ಯುನಿಕೇಷನ್ ಮಾಡಿಲ್ಲ. ನನಗೆ ಬಂದು ಅಟ್ಲೀಸ್ಟ್ ಏನಾಗಿದ್ದೀರಿ ನೀವು ಸದಸ್ಯರು ಏನಾಗಿದೆ ಅಂತ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಏನಾಗಿದೆ ಅಂದರೆ ನಾನು ಅವ್ರ ಮುಂದೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ರು ಸಹ ಯಾವುದೇ ರೀತಿಯಾದ ಅವರು ಇಚ್ಛಾಶಕ್ತಿ ತೋರಿಸ್ತಿಲ್ಲ ಈ ಪ್ರಾಜೆಕ್ಟಲ್ಲಿ. ಅವರಿನ್ನೂ ಈ ಪ್ರಾಜೆಕ್ಟಲ್ಲಿ ಯಾವುದೇ ರೀತಿಯಾದ ಅವ್ಯವಸ್ಥೆ ಆಗಿಲ್ಲ ಅನ್ನೋ ಮನೋಭಾವನೆಯಲ್ಲಿ ಶಾಸಕರನ್ನು ಕಾಣ್ತಾ ಇದ್ದಾರೆ. ಆದರೆ ಈ ಪ್ರಾಜೆಕ್ಟಲ್ಲಿ 100% ಪ್ರತಿಯೊಂದು ಜಾಗದಲ್ಲೂ ಅಗ್ರಿಮೆಂಟ್ ರೆಡಿ ಮಾಡಿದಾಗಲಿಂದ ಹಿಡಿದು ಇಂಪ್ಲಿಮೆಂಟೇಷನ್ ವರ್ಕ್ ತನಕನೂ ಪ್ರತಿಯೊಂದರಲ್ಲೂ ಅವ್ಯವಸ್ಥೆ ಆಗಿದೆ. ಸಿಟಿ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಇರುವ 15 ಕೋಟಿ ವೆಚ್ಚದಲ್ಲಿ ಪಾಲಿಕೆಯ 40,000 ಬೀದಿ ದೀಪಗಳನ್ನು ಅಳವಡಿಸಿದರೆ ಪಾಲಿಕೆಯ ನಿರ್ವಹಣೆ ಮಾಡಲಿದ್ದು ಇದರಿಂದ ಮುಂದಿನ 7 ವರ್ಷಗಳಲ್ಲಿ ಪಾಲಿಕೆ ನೀಡಬೇಕಾಗಿರುವ ₹50 ಕೋಟಿ ಸಾರ್ವಜನಿಕರ ಹಣ ಉಳಿತಾಯವಾಗಲಿದೆ. ಈ ಬಗ್ಗೆ ಗುತ್ತಿಗೆದಾರರು ಮತ್ತು ಪಾಲಿಕೆ ನಡುವೆ ಒಪ್ಪಂದ ಆಗುವ ಮೊದಲೇ ಮನವಿ ಸಲ್ಲಿಸಿ ಯೋಜನೆ ಸಲ್ಲಿಸುವಂತೆ ಆಯುಕ್ತರಿಗೆ ತಿಳಿಸಿದ್ದರೂ ಪಾಲಿಕೆ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಯೋಜನೆಗೆ ಸಹಿ ಹಾಕಲಾಗಿದೆ ಎಂದು ಆರೋಪಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹಾಗೂ ಪಾಲಿಕೆ ಆಯುಕ್ತರು ಶಾಸಕರು ಈ ಯೋಜನೆ ಸ್ಥಗಿತಗೊಳಿಸಲು ಕ್ರಮ ವಹಿಸದೆ ಹೋದರೆ ದಾಖಲೆಗಳೊಂದಿಗೆ ಪ್ರಧಾನಮಂತ್ರಿ ಕಚೇರಿ ಕೇಂದ್ರ ನಗರಾಭಿವೃದ್ಧಿ ಸಚಿವರಿಗೆ ದೂರು ಸಲ್ಲಿಸಿ ತನಿಖೆಗೆ ಒತ್ತಾಯಿಸುವುದಾಗಿ ಹೇಳಿದ್ದಾರೆ. ಅವ್ಯವಸ್ಥೆ ಆಗಿದೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಆ ಇನ್ವಾಲ್ವ್ ಆಗಿರತಕ್ಕಂತ ಅವ್ಯವಸ್ಥೆ ವ್ಯವಸ್ಥಿತವಾಗಿ ತರಬೇಕಾಗಿರತಕ್ಕಾರ್ಯ ನಮ್ಮಲ್ಲೂ ಇರ್ತದೆ. ಶಾಸಕರಿಗೂ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡಬೇಕಾಗ ಜವಾಬ್ದಾರಿ ಅವ್ರಿಗೂ ಇರ್ತದೆ. ಅವ್ರು ಇದ್ರ ನಿಟ್ಟಲ್ಲಿ ಯಾಕೆ ಈ ಅವರು ಇನಿಷಿಯೇಟ್ ತಾಂತಿಲ್ಲ ಅಂತ ಅವರು ಉತ್ತರ ಅವ್ರು ಹೇಳಬೇಕಾಗ್ತದೆ. ನಾನು ಈ ವಿಚಾರವಾಗಿ ಸಂಬಂಧಪಟ್ಟ ನರೇಂದ್ರ ಮೋದಿ ಅವರಿಗೆ, ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ, UD ಮಿನಿಸ್ಟ್ರಿಗೆ ಮತ್ತು UD ಸೆಕ್ರೆಟ್ರಿಗೆ ನಾನು ಡ್ರಾಫ್ಟ್ ರೆಡಿ ಮಾಡಿದ್ದೀನಿ. ಈ ವೀಕಲ್ಲೇ ನಾನು ಅವ್ರಿಗೆ ದಾಖಲಾತಿಗಳ ಸಮೇತ ಲೆಟ್ರನ್ನ ಪೋಸ್ಟ್ ಮಾಡಿ ರಿಜಿಸ್ಟ್ರ್ ಪೋಸ್ಟ್ ಮಾಡ್ತೀನಿ. ಸ್ಟೇಟ್ UDಗೂ, ಸ್ಟೇಟ್ UD ಮಿನಿಸ್ಟ್ರಿಗೂ, ಸ್ಟೇಟ್ UD ಸೆಕ್ರೆಟ್ರಿಗೂ ನಾನು ಪ್ರತಿಯೊಂದೂ ದಾಖಲಾತಿಗಳ ಸಮೇತ ಅವ್ರಿಗೆ ನಾನು ರಿಜಿಸ್ಟ್ರ್ ಪೋಸ್ಟ್ ಮಾಡ್ತೀನಿ. ಯಾವುದೇ ರೀತಿಯಾದ ಉತ್ತರಗಳು ಸಿಗಲಿಲ್ಲ ಅಂದರೆ ಆಗ್ತಿರ್ತಕ್ಕಂಥ ವ್ಯವಸ್ಥೆ 100% ಖಚಿತ. ಅಧಿಕಾರಿಗಳು ಏನಕ್ಕೆ ಈ ಕಾನೂನು ಉಲ್ಲಂಘನೆ ಮಾಡಿ ಟೆಂಡರ್ ಮಾಡಿಕೊಡ್ತಿರೋದಕ್ಕೆ ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಕಾನೂನು ಉಲ್ಲಂಘನೆ ಮಾಡಿ ಕಾಂಟ್ರಾಕ್ಟರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವರು ಉತ್ತರ ಕೊಡಬೇಕಾಗ್ತದೆ. ಇವರೇನಾದರೂ ಈ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ತಾಳಲಿಲ್ಲ ಅಂದರೆ ಶಾಸಕರು ಮಧ್ಯಪ್ರವೇಶಿಸಿ, ಯಾಕಂದರೆ ಇದು ಸ್ಮಾರ್ಟ್ ಸಿಟಿಯಿಂದ ಟೆಂಡರ್ ಆಗಿದೆ, ದುಡ್ಡನ್ನ ಪ್ರತಿಯೊಂದು ದುಡ್ಡನ್ನು SF ಗಂಡಿಂದ ಪಾಲಿಕೆಯಿಂದ ಕೊಡೋದು ನಾವು. ಇವ್ರು ಮಾಡಲಿಲ್ಲ ಅಂದರೆ ನಾನು ಅಹೋರಾತ್ರಿ ಧರಣಿ ಕೂತ್ಕೊಳ್ಳೋದಂತ ಸತ್ಯ ಖಚಿತ. ಸಂಬಂಧಪಟ್ಟ ಅಹೋರಾತ್ರಿ ಧರಣಿ ಕೂತ್ಕೊಂಡು ಸಂಬಂಧಪಟ್ಟ ಆ ಪ್ರಾಜೆಕ್ಟ್ ಸಂಬಂಧಪಟ್ಟ ಮೇಲಧಿಕಾರಿಗಳು ಇಲ್ಲ ಮೇಲೆ ಇರ್ತಕ್ಕಂಥ ಮಂತ್ರಿ ವರ್ಗದವ್ರು ಬಂದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅಲ್ಲಿವರೆಗೂ ನಾನು ಯಾವುದೇ ರೀತಿಯಾದ ಹೋರಾಟ ನಿಂತ ತಗೊಳ್ಳೋದಿಲ್ಲ. ತುಮಕೂರಿನಲ್ಲಿ ವಿಶ್ವ ಕುಂಚಿಟಿಗರ ಪರಿಷತ್ ವತಿಯಿಂದ ಕುಂಚಿಟಿಗ ಶಾಸಕರಿಗೆ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರನ್ನ ಸನ್ಮಾನಿಸಲಾಯಿತು.
ತುಮಕೂರಿನ ಕುಂಚಿಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಕುಂಚಿಟಿಗರ ಪರಿಷತ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಕುಂಚಿಟಿಗರ ಪರಿಷತ್ತಿನ 2020-21 ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕುಂಚಿಟಿಗ ರತ್ನ ಕುಂಚಶ್ರೀ ಕುಂಚಿಟಿಗ ಶಿರೋಮಣಿ ಸಮಾಜ ಸೇವಾ ರತ್ನ ಹಾಗೂ ಕುಂಚಿಟಿಗ ಆದರ್ಶ ದಂಪತಿಗಳ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕುಂಚಿಟಿಗ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷರನ್ನ ಸನ್ಮಾನಿಸಲಾಯಿತು. ಮಧುಗಿರಿ ಕ್ಷೇತ್ರದ ಶಾಸಕ ವೀರಭದ್ರಯ್ಯ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಶಿರಾ ಕ್ಷೇತ್ರದ ಶಾಸಕ ರಾಜೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂಗೌಡ, ವಿವಿಧ ನಿಗಮಗಳ ಅಧ್ಯಕ್ಷರುಗಳಾದ ಎಸ್ ಲಿಂಗಮೂರ್ತಿ, ಎಸ್ ಆರ್ ಗೌಡ, ಡಾಕ್ಟರ್ ಬಿ ನಳಿನಿ ರಂಗೇಗೌಡ, ವಿಶ್ವ ಕುಂಚಿಟಿಗರ ಪರಿಷತ್ ಕಾರ್ಯಾಧ್ಯಕ್ಷ ಎಸ್ ಕುಟ್ಟಿರಪ್ಪ, ಮುಖಂಡರಾದ ಮುರಳೀಧರ್ ಹಾಲಪ್ಪ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಮೇಯರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿಗಳು ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಮೇಯರ್ಸ್ ಕಪ್ ಕ್ರಿಕೆಟ್ ಟೂರ್ನಿ ಆರಂಭಗೊಂಡಿತು. ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ಬ್ಯಾಟಿಂಗ್ ಆಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದ್ದರು. ಮೇಯರ್ ಅವರು ಬ್ಯಾಟಿಂಗ್ ಆಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಉಪಮೇಯರ್ ಹಾಗೂ ಬೆರಳಣಿಕೆಯಷ್ಟು ಪಾಲಿಕೆಯ ಸದಸ್ಯರು ಬಿಟ್ಟರೆ ಶಾಸಕರಾದಿಯಾಗಿ ಜನಪ್ರತಿನಿಧಿಗಳು ಗೈರು ಹಾಜರಿ ಪ್ರಮುಖವಾಗಿ ಎದ್ದು ಕಾಣುತ್ತಿತ್ತು. ಪಾಲಿಕೆಯಿಂದ ಈ ಪಂದ್ಯಾವಳಿ ನಡೆಯುತ್ತಿದೆಯಾದರೂ ಆಯುಕ್ತರಾದಿಯಾಗಿ ಅಧಿಕಾರಿಗಳೇ ಇಲ್ಲದೆ ಮೈದಾನ ಬಣಗುಟ್ಟುತ್ತಿತ್ತು. ಪ್ರಾರಂಭವಾಗ್ತಾ ಇದೆ. ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಮೇಯರ್ ಕಪ್ಪು ನಡ್ಕೊಂಡು ಬರ್ತಾ ಇದೆ. ಆದರೆ ಈ ವರ್ಷ ನಮ್ಮ ತುಮಕೂರಿನಲ್ಲಿ ವಿಶೇಷವಾಗಿ ನಮ್ಮ ಮೇಯರ್ನವರ ಒಂದು ಅವರ ಒಂದು ಮುಂದೂಣಿಯ ಪರವಾಗಿ ಇವತ್ತು ಈ ಕ್ರೀಡಾಕೂಟ ಆಯೋಜಿಸ್ಕೊಳ್ತಾ ಇದೆ. ಅದಕ್ಕೆ ಅವರೇ ಹೆಚ್ಚಿನದಾಗಿ ಮುತುವರ್ಜಿಯನ್ನು ವಹಿಸಿದರು. ಇದು ಮೇಯರ್ ಕಪ್ ಮಾಡಬೇಕು. ಈ COVID-19 ಬಂದಾಗಿಂದಲೂ ಕೂಡ ಜನ ಹೊರಗಡೆ ಬರ್ತಾ ಇಲ್ಲ, ಮನೆ ಒಳಗೆ ಕುಳಿತಿರ್ತಾರೆ. ಯಾವಾಗಲೂ ಕೂಡ ನಮ್ಮ ಕ್ರೀಡಾಪಟುಗಳಿಗೆ ಇದೊಂದು ಪ್ರೋತ್ಸಾಹ ಕೊಡಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಟುಕೊಂಡು ಇವರು ಮೇಯರ್ ಅವರು ವಿಶೇಷವಾಗಿ ಇದರ ಕಾಳಜಿಯನ್ನು ವಹಿಸಿ ಈ ಮೇಯರ್ ಕಪ್ಪನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೇಯರ್ ಕಪ್ ಈ ವರ್ಷ ಪ್ರಾರಂಭವಾದರೆ ಇದು ನಿರಂತರವಾಗಿ ನಡೆಯಬೇಕಿತ್ತು. ಪ್ರತಿ ವರ್ಷವೂ ಕೂಡ ನಮ್ಮ ತುಮಕೂರಿನ ಮಹಾನಗರ ಪಾಲಿಕೆಯಿಂದ ಮೇಯರ್ ಅವರು ಬರ್ತಾ ಇದ್ದಾರೆ. ಮೇಯರ್ ಕಪ್ ಅನ್ನುವಂಥದ್ದನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ಮಹಾನಗರ ಪಾಲಿಕೆಯನ್ನು ನಡೆಸ್ಕೊಂಡು ಹೋಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪಂದ್ಯಾವಳಿ ಉದ್ಘಾಟಿಸಬೇಕಿತ್ತು. ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಶಾಸಕರ ಹೆಸರನ್ನು ಹಾಕಿದ್ದರಿಂದ ಬೇಸತ್ತು ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲವೆಂದು ಮೈದಾನದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನರಸಿಂಹರಾಜು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವನಹಳ್ಳಿ ಬ್ಲಾಕ್ ಮತ್ತು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಮುಖಂಡರ ಸಭೆ ನಡೆಯಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವನಹಳ್ಳಿ ಬ್ಲಾಕ್ ಮತ್ತು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆ ನಡೆಯಿತು. ಚುನಾವಣೆಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಚುನಾವಣೆ ಎಂದರೆ ಅದು ಗ್ರಾಮ ಪಂಚಾಯತಿ ಚುನಾವಣೆ. ಇಲ್ಲಿನ ಚುನಾವಣೆಗಳು ಅರ್ಥೈಸಿಕೊಳ್ಳುವುದೇ ಒಂದು ಸವಾಲಾಗಿದೆ. ಅದರಲ್ಲೂ ಮೇಲುಗೈ ಸಾಧಿಸಿ ಚುನಾವಣೆಯಲ್ಲಿ ಗೆದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಂತರ ಅಸೆಂಬ್ಲಿ ಚುನಾವಣೆಗಳಲ್ಲಿ ಗೆಲ್ಲಲು ಇದು ಸಹಕಾರಿಯಾಗುತ್ತದೆ. ಅದಕ್ಕೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಭವಿಷ್ಯಕ್ಕೆ ಮಹತ್ವವಾದ ಚುನಾವಣೆಯಾಗಿದ್ದರಿಂದ ಯಾರು ಉದಾಸೀನ ಮಾಡದೆ ಯುವಕರು, ಮಹಿಳೆಯರು, ಹಿರಿಯ ನಾಗರಿಕರು ಎಲ್ಲರೂ ಈ ಚುನಾವಣೆಯನ್ನ ಪ್ರಮುಖವೆಂದು ಪರಿಗಣಿಸಬೇಕು. ಎಷ್ಟು ಹೆಚ್ಚು ಸ್ಥಾನಗಳು ಸಾಧ್ಯವೋ ಅಷ್ಟು ಗೆಲ್ಲುವಲ್ಲಿ ಪ್ರಯತ್ನಿಸಬೇಕು. ಈ ಕ್ಷೇತ್ರದಲ್ಲಿ ಜೆಡಿಎಸ್ ಎದುರಾಳಿಯಾದರೆ ರಾಜ್ಯದಲ್ಲಿ, ದೇಶದಲ್ಲಿ ಬಿಜೆಪಿ ಪಕ್ಷದವರು ಎದುರಾಳಿಯಾಗಿದ್ದಾರೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ಲಕ್ಷಣಗಳು ದಿನೇ ದಿನೇ ಕಂಡು ಬರುತ್ತಿದೆ. ರೈತ ಪರ ಇದ್ದ ಜೆಡಿಎಸ್ ಈಗ ಅಧಿಕಾರದ ಆಸೆಗೆ ಬಿದ್ದು ಬಿಜೆಪಿ ಜೊತೆ ಸೇರಿ ರೈತ ವಿರೋಧಿ ಕಾನೂನಿದ್ದರೂ ಮೌನವಾಗಿದೆ. ರೈತರ ಹಿತವನ್ನ ಮರೆತಿದೆ. ಇದೆಲ್ಲವನ್ನ ಮತದಾರರ ಗಮನಕ್ಕೆ ತಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಗೆಲ್ಲುವಲ್ಲಿ ಸಹಕರಿಸಬೇಕೆಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಕೃಷ್ಣ ಬೈರೇಗೌಡ ತಿಳಿಸಿದರು. ಇಲ್ಲಿ ಯಾವ ತರ ಎಲೆಕ್ಷನ್ ನಡೆಯುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಳೋದ್ರೆ
ತಿಂಗಳಿಗೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬರುತ್ತವೆ ಹಾಗೆ ನೋಡ್ತಾ ನೋಡ್ತಾ ನಾಳೆ ಅಸೆಂಬ್ಲಿ ಎಲೆಕ್ಷನ್ ಸಹ ಬರ್ತದೆ ಅವೆಲ್ಲದಕ್ಕೂ ಬೇಸು ಈ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನೇ ಆಗಿದೆ ಹಾಗಾಗಿ ಇದು ಬಹಳ ಭವಿಷ್ಯಕ್ಕೆ ಮಹತ್ವವಾದಂತ ಚುನಾವಣೆ ಆಗಿರೋದ್ರಿಂದ ಇದರಲ್ಲಿ ನಮ್ಮ ಯೂತ್ಸ್ ಅಂತ ಹೇಳೋ ಮಹಿಳೆಯರಂತ ಹೇಳೋ ಹಿರಿಯರವರಿಗೆ ಮತ್ತು ನಗರ ಪ್ರದೇಶದ ಮುಖಂಡರು ಸೇರಿ ನಾವೆಲ್ಲರೂ ಇನ್ವಾಲ್ವ್ ಆಗಿ ಎಲೆಕ್ಷನ್ ಅನ್ನು ಬಹಳ ಇಂಪಾರ್ಟೆಂಟ್ ಆಗಿ ತೆಗೆದುಕೊಳ್ಳಬೇಕಾಗಿದೆ ಯಾರು ದಯವಿಟ್ಟು ಉದಾಸೀನ ಮಾಡಬೇಡಿ ಯಾಮಾರಬೇಡಿ ಇದರಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಎಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಅಷ್ಟನ್ನು ಗೆಲ್ಲುವಂತ ಪ್ರಯತ್ನ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ಮಾಜಿ ಶಾಸಕರಾದ ಮುನಿ ನರಸಿಂಹಯ್ಯ ವೆಂಕಟಸ್ವಾಮಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣಸ್ವಾಮಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಶಿಕಲಾ ಮಾಜಿ ಅಧ್ಯಕ್ಷ ಚೈತ್ರ ಯುವ ಮುಖಂಡರಾದ ಕೆಆರ್ ನಾಗೇಶ್ ಮತ್ತು ಮಾರುತಿ ಇನ್ನಿತರರು ಹಾಜರಿದ್ದರು ನೆಲಮಂಗಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳ ಚುನಾವಣೆ ಫೈಟ್ ಜೋರಾಗಿ ನಡೆಯಿತು ನೆಲಮಂಗಲ ತಾಲೂಕಿನ ನಿನ್ನೆ ಒಂದು ದಿವಸ 21 ಗ್ರಾಮ ಪಂಚಾಯಿತಿಗಳ 362 ಸ್ಥಾನಗಳಿಗೆ ಅನುಸೂಚಿತ ಜಾತಿ 69 ಅನುಸೂಚಿತ ಪಂಗಡ 13 ಹಿಂದುಳಿದ ಎ ವರ್ಗ 25 ಹಿಂದುಳಿದ ಬಿ ವರ್ಗ 6 ಸಾಮಾನ್ಯ ವರ್ಗ 127 ಒಟ್ಟು 240 ನಾಮಪತ್ರ ಸಲ್ಲಿಕೆಯಾಗಿದ್ದು 209 ಸ್ಥಾನಗಳು ನಾಮಪತ್ರ ಸಲ್ಲಿಸದೆ ಖಾಲಿ ಉಳಿದಿವೆ ಆದರೆ ಮರಳುಕುಂಟೆ ಒಂದೇ ಪಂಚಾಯಿತಿಯಲ್ಲಿ 28 ನಾಮಪತ್ರ ಸಲ್ಲಿಕೆಯಾಗಿ ಗಡಿ ಗ್ರಾಮದಲ್ಲೂ ಚುನಾವಣಾ ಫೈಟ್ ಇನ್ನು ಜೋರಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗಡಿ ಗ್ರಾಮ ಪಂಚಾಯಿತಿಯಾದ ಮರಳುಕುಂಟೆ ಪಂಚಾಯಿತಿಯಲ್ಲಿ ನಾಮಪತ್ರ ಸಲ್ಲಿಸಲು ಅಭಿ ದೋ ದಿನ ಬಾಕಿ ಹೇ ಎನ್ನುವ ಹಾಗೆ ನಾ ಮುಂದೆ ತಾ ಮುಂದೆ ಎಂಬಂತೆ ನಾಮಪತ್ರ ಸಲ್ಲಿಕೆಯಾಗ್ತದೆ ತಾಲೂಕು ಪಂಚಾಯಿತಿ ಸದಸ್ಯ ನಾಗಭೂಷಣ್ ಮುಂದಾಳತ್ವದಲ್ಲಿ ಹಲವಾರು ಆಕಾಂಕ್ಷಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು ಚುನಾವಣಾಧಿಕಾರಿ ಲೋಕೋಪಯೋಗಿ ಇಲಾಖೆಯ ಇ ಸುರೇಶ್ ಎಂಎಂ ಕಲಬುರ್ಗಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ರವಿಕುಮಾರ್ಗೆ ಸಾಲು ಸಾಲು ನಾಮಪತ್ರ ಸಲ್ಲಿಕೆಯಾಯಿತು ಒಟ್ಟು 7 ವಾರ್ಡ್ಗಳಿಂದ 14 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆ ನಡೆಯಿತು ದಾಸನಹಳ್ಳಿ ವಾರ್ಡಿನ ವಿಜಯಲಕ್ಷ್ಮಿ ಮಾರುತಿ ಬೆಡಚನಹಳ್ಳಿ ವಾರ್ಡಿನ ರಾಜಣ್ಣ ಬರಗೂರು ವಾರ್ಡಿನಿಂದ ಬಿಎಂ ಮಾರುತಿ ಸುಜಾತಾ ಹುಲ್ಲದಿವೆಯಿಂದ ಕೃಷ್ಣಮೂರ್ತಿ ಎಲೆಕ್ಯಾತನಹಳ್ಳಿಯಿಂದ ಇಂದ್ರಕುಮಾರ್ ವೈಪಿ ಆನಂದರಾವ್ ನರಸಿಂಹಮೂರ್ತಿ ಹಾಗೂ ಸುಮಾರು 28 ನಾಮಪತ್ರ ಸಲ್ಲಿಕೆಯಾಗಿದೆ ಇದೇ ವೇಳೆಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಟಿಎಪಿಎಂಎಸ್ ನಿರ್ದೇಶಕ ಮರಳುಕುಂಟೆ ನಾಗಭೂಷಣ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಬಾರಿಯೂ ಒಮ್ಮತ ಇತ್ತು ಈ ವರ್ಷವೂ ಒಮ್ಮತ ಉಂಟು ಮಾಡಲು ಪ್ರಯತ್ನಿಸಿದ್ದೇವೆ ಸುಮಾರು 28 ನಾಮಪತ್ರ ಒಂದೇ ದಿನ ಸಲ್ಲಿಕೆಯಾಗಿದೆ ಇನ್ನು ಒಂದು ದಿನ ಮಾತ್ರ ನಾಮಪತ್ರ ಸಲ್ಲಿಸಲು ಉಳಿದಿರುವ ಕೊನೆ ದಿನವಾಗಿದೆ ತಾಲೂಕಿನ ಗಡಿ ಗ್ರಾಮ ಪಂಚಾಯಿತಿಯಾದರೂ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ವಿಷಯದಲ್ಲೂ ಹಿಂದೆ ಬಿದ್ದಿಲ್ಲ ಎಂದರು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಘೋಷಣೆ ಈಗಾಗಲೇ ಆಗಿದೆ ಇದೊಂದು ನೆಲಮಲ ತಾಲೂಕಿಗೆ ಗಡಿ ಗ್ರಾಮ ಬಹಳ ಹಿಂದುಳಿದ ಪ್ರದೇಶ ಇದು ಆದರೂ ಸಹ ಇಲ್ಲಿ ನಿನ್ನೆಯಿಂದ ಬಹಳ ಬಿರುಸಿನಿಂದ ಜನ ಉತ್ಸಾಹವಾಗಿ ಚುನಾವಣೆಗೆ ಸ್ಪರ್ಶಿಸಬೇಕು ಅಂತ ಬಹಳ ಉತ್ಸಾಹವಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ ಬಹುತೇಕ ಇವತ್ತಿಗೆ 28 ನಾಮಪತ್ರ ಇವತ್ತು ಸಲ್ಲಿಕೆ ಆಗಿದೆ ಇನ್ನು ನಾಳೆವರೆಗೂ ಟೈಮ್ ಇದೆ ನಾಳೆ ಇನ್ನೂ ಒಂದು 20 ಆಗ್ಬೋದು ಅನಿಸಿಕೆ ವ್ಯಕ್ತಪಡಿಸಿ ಎಷ್ಟು ಸ್ಥಾನಗಳಿದೆ ಸರ್ ಟೋಟಲ್ 14 ಸ್ಥಾನ ಎಷ್ಟು ವಾರ್ಡ್ 14 ಸ್ಥಾನದಲ್ಲಿ 7 ವಾರ್ಡು 7 ವಾರ್ಡಲ್ಲಿ 14 ಸ್ಥಾನ ಮಳಕುಂಟೆಯಲ್ಲಿ 4 ಸೀಟು ಕುಂಟಮಳ್ಳಿ ಗ್ರಾಮದಲ್ಲಿ 1 ಉಲ್ಲರ್ವೆ 1 ಬರಗೂರು 2 ಮತ್ತು ಬೆಣಚಳ್ಳಿ 2 ಎಲೆಕತ್ತನಳ್ಳಿ 2 ದಾಸನಳ್ಳಿ 2 ನೀವು ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಟಿಎಪಿಎಂಎಸ್ ನಿರ್ದೇಶಕರಾಗಿದ್ದೀರಿ ಯಾವ ರೀತಿ ನಿಮ್ಮ ಒಂದು ಇದು ನಡೀತದೆ ನಮ್ಮದೇನು ಮುಂಚೂಣಿ ಮೊದಲಿಂದನೂ ಸಂಘಟನೆ ನಮ್ಮದು ಜಾತಿಯ ಜನತಾಳ ಪಕ್ಷದಿಂದ ಭಾಳ ಉತ್ಸಾಹವಾಗಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನಾವು ಇನ್ನೊಂದು ವೇಳೆಯಲ್ಲಿ ಹಲವಾರು ಆಕಾಂಕ್ಷಿಗಳು ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ದರು ದೇವನಹಳ್ಳಿಯಲ್ಲಿ ನಾಗರ ಕಲ್ಲುಗಳು ಶಿಥಿಲ ಅವಸ್ಥೆಯಲ್ಲಿರುವುದನ್ನ ಶ್ರೀ ಮಯೂರು ಯುವಕರ ಸಂಘದ ಸಹಯೋಗದಲ್ಲಿ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಿತು ದೇವನಹಳ್ಳಿ
ಪಟ್ಟಣದ 14ನೇ ವಾರ್ಡ್ ನಗರತರ ಬೀದಿಯಲ್ಲಿನ ಮಹಂತಿನ ಮಠದ ಆವರಣದಲ್ಲಿ ಅನಾದಿಕಾಲದಿಂದಲೂ ನೆಲೆಸಿರುವ ನಾಗದೇವತ ಹುತ್ತದ ಜಾಗ ಹಾಗೂ ನಾಗರ ಕಲ್ಲುಗಳು ಶಿಥಿಲಾವಸ್ಥೆಯಲ್ಲಿರುವುದನ್ನ ಶ್ರೀ ಮಯೂರ ಯುವಕರ ಸಂಘದ ಸಹಯೋಗದಲ್ಲಿ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಿತು. ಕಳೆದ ಸುಮಾರು ವರ್ಷಗಳಿಂದ ಅನೇಕ ಮಹನೀಯರು ನಾಗದೇವತೆಯ ಪುನರ್ ಪ್ರತಿಷ್ಠಾಪನೆ ಮಾಡಲು ಸಂಕಲ್ಪ ತೊಟ್ಟಿದ್ದರು. ಇಂದು ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಇದಕ್ಕೆಲ್ಲ ಭಗವಂತನ ಆಶೀರ್ವಾದ ಇರಬೇಕು. ಕೊರೋನಾ ಎಂಬ ಮಹಾಮಾರಿ ಹೋಗಲಾಡಿಸಲು ಹಲವು ಹೋಮ ಹವನ ಮಾಡುತ್ತಿದ್ದು ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕೆಂದು ಹಾಗೂ ಇಲ್ಲಿ ನೆಲೆಸಿರುವ ಪರ್ವತೇಶ್ವರ ಸ್ವಾಮಿಗಳ ಆಶೀರ್ವಾದ ದೊರೆಯಲಿ ಎಂದು ಗುಣಸಮಾರನಹಳ್ಳಿ ಸಂಸ್ಥಾನ ಮಠದ ಶ್ರೀ ಗುರು ನಂಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಇದೇ ಹುತ್ತದಲ್ಲಿ ಕಳೆದ 80 ವರ್ಷದಿಂದ ನೆಲೆಸಿದ್ದಕ್ಕೆ ಇಂದು ಮಹಾಮಂಗಳಾರತಿ ಸಮಯದಲ್ಲಿ ನಾಗಪ್ಪ ಹುತ್ತದಿಂದ ಹೊರಬಂದು ದರ್ಶನ ನೀಡಿ ಆಶೀರ್ವದಿಸಿದ್ದಾನೆ. ಸ್ಥಳೀಯ ಮಯೂರ ಯುವಕ ಸಂಘದ ಪದಾಧಿಕಾರಿಗಳ ಪರಿಶ್ರಮದಿಂದ ಭಗವತ್ ಪ್ರೇರಣೆಯನ್ನ ಸಾಕಾರಗೊಳಿಸಿದ್ದಾರೆ. ಗುರುವಾರ ಬೆಳಗ್ಗೆಯಿಂದ ಹೋಮ ಹವನಾದಿಗಳನ್ನ ಮಾಡಿ ನಾಗಪ್ಪನ ಕಲ್ಲುಗಳಿಗೆ ಕಲಕಾಶಣೆ ಮಾಡಿ ನೂತನ ಬಿಂಬವನ್ನ ಧರಿಸಿ ಪ್ರತಿಷ್ಠಾಪಿಸಿದೆ ಎಂದು ಅರ್ಚಕರಾದ ರಾಜೇಶ್ ಶರ್ಮಾ ತಿಳಿಸಿದ್ರು. ಪ್ರೇರಣೆಯಿಂದ ಮತ್ತೆ ದೈವಜ್ಞರ ಸೂಚಿತವಾಗಿ ವಿಶೇಷವಾಗಿ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಿದ್ವಿ ನಾವು ಪೂರ್ವಕವಾಗಿ. ಆ ಒಂದು ವಿಚಾರವಾಗಿ ಅವರು ನಾನಾ ರೂಪವಾದಂತಹ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಮತ್ತೆ ವಿಶೇಷವಾದಂತ ಒಂದು ವಿಚಾರ ಏನಂತಂದ್ರೆ 70ರಿಂದ 80 ವರ್ಷಗಳ ಕಾಲದಿಂದ ಇಲ್ಲಿ ಭಗವಂತ ನೆಲೆಸಿದ್ದಾನೆ ಅನ್ನೋದು ಆ ಅಷ್ಟಮಂಗಲದಲ್ಲಿ ನಮಗೆ ಇತ್ಯರ್ಥವಾಗಿತ್ತು. ಆದ್ರೆ ಇವತ್ತು ಭಗವಂತ ನಮಗೆ ಹೊರಗೆ ಬಂದು ಅದನ್ನ ದರ್ಶನವನ್ನು ಕೊಟ್ಟಿದ್ದಾನೆ. ಪೂರ್ವಭಾವಿಕವಾಗಿ ಇಲ್ಲಿರುವಂತಹ ಮಹಂತಿ ಮಠ ಮತ್ತೆ ವಿಶೇಷವಾಗಿ ಮಯೂರ ಯುವಕ ಸಂಘ ಅಂತ ಅಂದ್ಬಿಟ್ಟು ಏನು ನಮ್ಮ ಸಂಘಟಕರೆಲ್ಲ ಇದ್ದಾರೆ, ಎಲ್ಲರೂ ಸೇರಿಕೊಂಡು ಈ ಭಗವತ್ ಪ್ರೇರಣೆಯನ್ನ ಯಾವ್ದಾವ್ದೋ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇದನ್ನ ನಾವು ಪೂರ್ವಿಕವಾಗಿ ನೋಡಿದ್ರೆ ಯಾವ ರೀತಿಯಾಗಿತ್ತು ಅಂತಂದ್ರೆ ತುಂಬಾ ಹಳೆ ದೇವಸ್ಥಾನ ಮತ್ತೆ ಜೀರ್ಣಾವಸ್ಥೆಯಲ್ಲಿತ್ತು, ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿರಲ್ಲ. ಆದ್ರೆ ಏನಂತಂದ್ರೆ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಮಯೂರ ಯುವಕ ಸಂಘದವರೆಲ್ಲ ಸೇರಿಕೊಂಡು ವಿಶೇಷವಾಗಿ ದೇವಾಲಯವನ್ನು ನವೀಕರಿಸಿದ್ದಾರೆ. ನಿನ್ನೆ ಪ್ರಾತಃ ಕಾಲದಿಂದ ಇಲ್ಲಿ ಹಳೆ ಕಲ್ಲುಗಳು 3 ಕಲ್ಲುಗಳಿತ್ತು, ಅದು ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನೆಲ್ಲ ಕಲಾಕರ್ಷಣೆಯನ್ನು ಮಾಡಿ ಮತ್ತೆ ನೂತನ ಬಿಂಬವನ್ನು ಧರಿಸಿ ವಿಶೇಷವಾಗಿ ಆ ಭಗವಂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ನಿನ್ನೆ ಸಾಯಂಕಾಲದಿಂದ ವಿಶೇಷವಾಗಿ ಪುಣ್ಯಾಹ ವಾಚನ, ಕಲಶಸ್ಥಾಪನ, ಅಷ್ಟಬಂಧನ, ಅಧಿವಾಸ ಪೂಜೆ, ಇವತ್ತು ಪ್ರಾತಃ ಕಾಲ 36 ವಿಧವಾದಂತಹ ಹೋಮಗಳು, ಮತ್ತೆ ಭಗವಂತನಿಗೆ ವಿಶೇಷವಾದಂತಹ ಕುಂಭಾಭಿಷೇಕ, ಅದಾದ ತರುವಾಯ ಪಂಚಾಮೃತ ಅಭಿಷೇಕ. ತಳಿರು ತೋರಣ ಮತ್ತು ಹೂಗಳಿಂದ ಸಿಂಗರಿಸಿದ ಮಹಂತಿನ ಮಠದ ಪ್ರಾಂಗಣದಲ್ಲಿ ಹೋಮ ಹವನಗಳು ನಡೆದವು. ಗುರುವಾರ ಮತ್ತು ಶುಕ್ರವಾರ 2 ದಿನಗಳ ಕಾಲ ನಡೆದ ನಾಗದೇವತಾ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಾಲೂಕಿನ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮತ್ತು ಹಲವು ಗಣ್ಯರು ಆಗಮಿಸಿ ಪೂಜೆಯನ್ನ ಸಲ್ಲಿಸಿದರು. ನಂತರ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕುಣಿಗಲ್ನಲ್ಲಿ ಕೋವಿಡ್ ಲಸಿಕೆ ನೀಡಲು ಮೊದಲ ಹಂತದಲ್ಲಿ ಒಟ್ಟು 1339 ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಆದ್ಯತೆ ಮೇಲೆ ಕೋವಿಡ್ ಲಸಿಕೆ ನೀಡಲು ಮೊದಲ ಹಂತದಲ್ಲಿ ಒಟ್ಟು 1339 ಫಲಾನುಭವಿಗಳನ್ನ ಗುರುತಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ತಿಳಿಸಿದರು. ಶುಕ್ರವಾರ ತಾಲೂಕು ಕಚೇರಿಯಲ್ಲಿ ನಡೆದ ಕೋವಿಡ್-19 ಲಸಿಕೆ ಪರಿಚಯಿಸುವ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಮಾತನಾಡಿ, ರಾಷ್ಟ್ರದಲ್ಲಿ ಕೋವಿಡ್ ಲಸಿಕೆ ಅಭಿವೃದ್ಧಿಪಡಿಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆದ್ಯತೆ ಗುಂಪುಗಳಿಗೆ ಕೋವಿಡ್-19 ಸಾಂಕ್ರಾಮಿಕತೆ ತಪ್ಪಿಸಲು ಲಸಿಕೆ ಪರಿಣಾಮಕಾರಿ ಮಧ್ಯಸ್ಥಿಕೆಯಾಗಿದೆ. ಲಸಿಕೆ ವಿವಿಧ ಹಂತದಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದ್ದು ರಾಷ್ಟ್ರೀಯ ತಜ್ಞರ ಗುಂಪಿನ ಶಿಫಾರಸಿನ ಮೇರೆಗೆ ಆರೋಗ್ಯ ಸೇವಾ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತಿದೆ. ತಾಲೂಕಿನಲ್ಲಿ ಒಟ್ಟು 22 ಸರ್ಕಾರಿ ಆಸ್ಪತ್ರೆಯ 512 ಆಶಾ ಕಾರ್ಯಕರ್ತೆಯರು, 24 ಖಾಸಗಿ ಆಸ್ಪತ್ರೆಯ 98 ಅಂಗನವಾಡಿ ಸಿಬ್ಬಂದಿ, 729 ಸೇರಿದಂತೆ ಒಟ್ಟಾರೆ 1339 ಫಲಾನುಭವಿಗಳನ್ನ ಗುರುತಿಸಲಾಗಿದೆ. ಲಸಿಕೆ ಸಂಗ್ರಹಿಸಲು ಆರೋಗ್ಯ ಇಲಾಖೆ 12, ಪಶುಸಂಗೋಪನೆ ಇಲಾಖೆ 3, ಒಟ್ಟು 15 ದೊಡ್ಡ ಪ್ರಮಾಣದ ಶಿಥಲೀಕರಣ ಪೆಟ್ಟಿಗೆಗಳನ್ನ ಸುಸ್ಥಿತಿಯಲ್ಲಿಡಲಾಗಿದೆ. ಇದಕ್ಕೆ ಅಗತ್ಯವಾಗಿ ಬೇಕಾದ ನಿರಂತರ ವಿದ್ಯುತ್ ಪೂರೈಕೆಗೆ ಬೆಸ್ಕಾಂ ಇಲಾಖೆಗೆ ಪತ್ರ ಬರೆಯಲಾಗಿದೆ ಎಂದರು. ಈ ಪ್ರೆಸೆಂಟ್ ಆಗಿ ಇವಾಗ ಇರುವಂತ ಫಲಾನುಭವಿಗಳ ಸಂಖ್ಯೆ 1339 ಜನ ಇರುತ್ತಾರೆ. ಇದರ ಜೊತೆಗೆ ನಮ್ಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಈ ವರ್ಷದಲ್ಲಿ ಜನವರಿ 11ನೇ ತಾರೀಕು ಅದು ಫಿಕ್ಸ್ ಆಗಿದೆ. ಆದ್ದರಿಂದ ಇದನ್ನು ನಮ್ಮ ಪ್ರತಿದಿನ 17, 18 ಅಥವಾ 3 ದಿನ
ನಗರದಲ್ಲಿ ನಮ್ಮ ಗ್ರಾಮಾಂತರದಲ್ಲಿ ಮೂರು ದಿನ ಮಾತನಾಡಿದ್ದೆ. ಮೊದಲನೇದು ಬೂತ್ಗಳಲ್ಲಿ ಮೊದಲನೇ ದಿನ, ಇನ್ನು ಎರಡು ದಿನ ಮತ್ತೆ ನಗರದಲ್ಲಿ ಮೂರು ದಿನ ಮನೆ ಮನೆಯ ಭೇಟಿಯನ್ನು ಕೊಟ್ಟು ಮಕ್ಕಳನ್ನು ಎಲ್ಲೇ ಮಿಸ್ ಆಗಿ ಮಿಸ್ ಆಗದೆ ನಾವು ಯಾರನ್ನು ಕೂಡ ಎಲ್ಲ ಮಕ್ಕಳಿಗೂ ಕೂಡ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವ ದೃಷ್ಟಿಯಿಂದ. ಇನ್ನು ಈ ಸಂದರ್ಭದಲ್ಲಿ ಪ್ರಭಾರ ತಹಶೀಲ್ದಾರ್ ತಿಪ್ಪೇಸ್ವಾಮಿ, ಪುರಸಭೆ ಆರೋಗ್ಯ ನಿರೀಕ್ಷಕಿ ಮಮತಾ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.